ಗಣೇಶ ಶಾರದಾ ಗುರುಭ್ಯೋ ನಮಃ ಗುರುರ್ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ನಮಸ್ಕಾರ ನಾಮ ಮಂತ್ರದ ಉಪದೇಶವನ್ನು ಕೊಡಲು ಗುರುಗಳು ಸಿದ್ಧವಾಗಿದ್ದರು ಅಥವಾ ಅವರೊಂದೊಮ್ಮೆ ಯಾವುದನ್ನು ಗಮನಿಸದೆ ನಮಗೆ ನಾಮ ಮಂತ್ರವನ್ನು ಉಪದೇಶ ಕೊಟ್ಟರು ಅವರ ಅಪಾರ ಕರುಣೆಯ ನಂತರವು ನಾನು ಮಂತ್ರವನ್ನು ಉಪದೇಶ ತೆಗೆದುಕೊಳ್ಳಬಹುದೇ ನಾನು ಸಾಧನೆಯನ್ನು ಮಾಡಬಹುದೇ ನಾನು ಇಂತಹ ಜಾತಿಗೆ ಸೇರಿದವನು ಇಂತಹ ಧರ್ಮಕ್ಕೆ ಸೇರಿದವನು ನಾನು ಹಿಂದುವೇ ಅಲ್ಲ ನಾನು ಬೇರೆ ಯಾವುದೋ ಧರ್ಮಕ್ಕೆ ಸೇರಿದವನು ಅಥವಾ ಸ್ತ್ರೀ ಪುರುಷ ಈ ರೀತಿಯಾಗಿ ಹತ್ತು ಹಲವು ಸಮಸ್ಯೆಗಳು ನಮ್ಮಲ್ಲಿ ಕಾಡುತ್ತವೆ ಗುರುಗಳು ಅದ್ಭುತವಾಗಿ ಹೇಳುತ್ತಾರೆ ನಾಮವು ಹಾವಸೆಗಟ್ಟಿದಂತಹ ಅಂದರೆ ಪಾಚಿ ಕಟ್ಟಿದ ಪ್ರದೇಶದಂತೆ ಇರುತ್ತದೆ ಅದರಲ್ಲಿ ಹುಲ್ಲು ಕೂಡ ಬೆಳೆಯುವುದಿಲ್ಲ ಹಾಗೂ ಅದರ ಮೇಲೆ ಕಾಲಿಟ್ಟರೆ ಕಾಲು ಜಾರುತ್ತದೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಪಾಚಿಗಟ್ಟಿದ ಪ್ರದೇಶದಲ್ಲಿ ಅದರ ಹೊರತು ಬೇರೊಂದು ಇರುವುದಿಲ್ಲವೋ ನಾಮದ ಹೊರತು ನಾಮದ ಮೇಲೆ ಅದು ಯಾವ ಉಪಾಧಿಯನ್ನು ನಿಲ್ಲಿಸಲು ಬಿಡುವುದಿಲ್ಲ ಇದಕ್ಕೆ ಹೊರಗಿನ ಯಾವುದೇ ಉಪಕರಣವೂ ಬೇಕಾಗುವುದಿಲ್ಲ ರೋಗಿಯಾಗಿರಲಿ ನಿರೋಗಿಯಾಗಿರಲಿ ವಿದ್ವಾಂಸನಾಗಿರಲಿ ಅಶಿಕ್ಷಿತನಾಗಿರಲಿ ನಿರಕ್ಷರ ಕುಕ್ಷಿಯಾಗಿರಲಿ ಶ್ರೀಮಂತನಾಗಿರಲಿ ಬಡವನಾಗಿರಲಿ ಸಣ್ಣವನಿರಲಿ ದೊಡ್ಡವನಿರಲಿ ಸ್ತ್ರೀಯಾಗಲಿ ಪುರುಷನಾಗಲಿ ಜಾತಿಯಾಗಲಿ ಗೋತ್ರವಾಗಲಿ ಮುಂತಾದ ಯಾವುದೂ ಸಹ ಇದಕ್ಕೆ ಅಡ್ಡ ಬರುವುದಿಲ್ಲ ನಾಮದ ಹೊರತಾಗಿ ಬೇರೆ ಯಾವುದೇ ಸಾಧನೆಗೆ ನೀವು ನಾಮ ಮಂತ್ರದ ನಾಮ ಜಪದ ಹೊರತಾಗಿ ಬೇರೆ ಯಾವುದೇ ಸಾಧನೆ ಮಾಡಬೇಕಾದರೂ ಆ ಸಾಧನೆ ಒಂದಷ್ಟು ಶಕ್ತಿಯನ್ನು ಕೇಳಬಹುದು ಅದಕ್ಕೆ ಬಲವಿರಬೇಕು ದುಡ್ಡಿನ ಸಹಾಯವಿರಬೇಕು ಈ ರೀತಿಯಾಗಿ ಹಲವು ಸಹಾಯಗಳು ಬೇಕಾಗಬಹುದು ಇಂತಹ ಅತ್ಯಂತ ನಿರುಪಾಧಿಕ ನಾಮವನ್ನು ನಾವು ನಿರುಪಾಧಿಕವಾಗಿ ಯಾವುದೇ ಒಂದನ್ನು ಅದರೊಂದಿಗೆ ಸೇರಿಸಿಕೊಳ್ಳದೆ ಅಥವಾ ಯಾವುದೇ ಒಂದನ್ನು ಅಡ್ಪಟ್ಟಿ ಹಾಕಿ ಹೀಗಿದ್ದರೆ ಮಾತ್ರ ನಾಮ ತೆಗೆದುಕೊಳ್ಳಬೇಕು ಎಂಬ ಯಾವ ಒಂದು ಕಂಡೀಷನ್ ಆ ಥರದ್ದೇನನ್ನು ಹಾಕದೆ ಹಾಗೆಯೇ ತೆಗೆದುಕೊಂಡರೆ ಅದರಲ್ಲಿ ಪ್ರೇಮ ಬರುತ್ತದೆ ನಾವು ಉಪಾಧಿರಹಿತರಾಗುವುದೆಂದರೆ ನಾಮವನ್ನು ನಾಮಕ್ಕಾಗಿಯೇ ಅಂದರೆ ನಮ್ಮ ಕಲ್ಯಾಣಕ್ಕಾಗಿಯೇ ತೆಗೆದುಕೊಳ್ಳಬೇಕು ಜಗತ್ತಿನ ಬೇರೆ ವಿಷಯಕ್ಕಾಗಿ ತೆಗೆದುಕೊಳ್ಳಬಾರದು ನಾವು ಅದನ್ನು ಸಕಾಮ ಬುದ್ಧಿಯಿಂದ ತೆಗೆದುಕೊಂಡರೆ ಇಚ್ಛಿತ ಕಾರ್ಯವೂ ಆಗಲಿಕ್ಕಿಲ್ಲ ಅಂದರೆ ಯಾವುದೋ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ಉದ್ದೇಶವು ನೆರವೇರಬೇಕು ಎಂಬ ಕಾರಣದಿಂದ ತೆಗೆದುಕೊಂಡರೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಇಚ್ಛಿತ ಕಾರ್ಯವೂ ಆಗಲಿಕ್ಕಿಲ್ಲ ಹಾಗೂ ನಮ್ಮ ಕಲ್ಯಾಣವೂ ಆಗುವುದಿಲ್ಲ ಸಕಾಮ ಬುದ್ಧಿಯಿಂದ ನಾಮ ತೆಗೆದುಕೊಳ್ಳುವುದು ಎಷ್ಟು ಅನುಚಿತವಿರುತ್ತದೆ ಎಂಬುದನ್ನು ಶಬ್ದಗಳಿಂದ ಹೇಳಲು ಶಕ್ಯವಿಲ್ಲ ಉದಾಹರಣೆಗೆ ಸ್ತ್ರೀಯು ಅತ್ಯಂತ ಪವಿತ್ರಳಾಗಿರುತ್ತಾಳೆ ಏಕೆಂದರೆ ದೇವ ಋಷಿ ಸಂತರಂಥ ವಿಭೂತಿಗಳು ಅವಳ ಹೊಟ್ಟೆಯಿಂದಲೇ ಹುಟ್ಟಿ ಬಂದಿರುತ್ತಾರೆ ಕೆಲವರು ಇಂತಹ ಸ್ತ್ರೀಯರನ್ನು ತೆಗೆದುಕೊಂಡು ಹೋಗಿ ಅನೈತಿಕ ವ್ಯವಹಾರ ಮಾಡಲು ಹಚ್ಚಿ ದುಡ್ಡು ಸಂಪಾದಿಸುತ್ತಾರೆ ಇದು ಅತ್ಯಂತ ನಿಂದ್ಯ ಕಾರ್ಯವಾಗಿರುತ್ತದೆ ಆದರೆ ಸಕಾಮ ಬುದ್ಧಿಯಿಂದ ನಾಮ ತೆಗೆದುಕೊಳ್ಳುವುದು ಇದಕ್ಕಿಂತಲೂ ಅತ್ಯಂತ ನಿಂದ್ಯ ವಿಷಯವಾಗಿರುತ್ತದೆ ಆದ್ದರಿಂದ ನಾಮವನ್ನು ನಾಮಕ್ಕಾಗಿಯೇ ತೆಗೆದುಕೊಳ್ಳಬೇಕು ಅದರ ಸಂಬಂಧವನ್ನು ನಮ್ ನಮ್ಮ ಇಚ್ಛೆ ಅಪೇಕ್ಷೆಗಳೊಂದಿಗೆ ಜೋಡಿಸಿಕೊಳ್ಳಬಾರದು ನಾಮಕ್ಕಾಗಿಯೇ ನಾಮ ತೆಗೆದುಕೊಳ್ಳುವುದರಿಂದ ಮನಸ್ಸು ತಾನಾಗಿಯೇ ಅಂತರ್ಮುಖವಾಗುತ್ತದೆ ನಾಮದ ಸಹಾಯದಿಂದ ಮನಸ್ಸನ್ನು ಅಂತರ್ಮುಖ ಮಾಡಿದರೆ ಆಗ ಆನಂದ ಪ್ರಾಪ್ತವಾಗುತ್ತದೆ ಹಾಗೂ ಅದು ನಮ್ಮ ಅನುಭವಕ್ಕೆ ಬರುತ್ತದೆ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೂ ಲಾಭವಿಲ್ಲದೆ ಆ ಕೆಲಸವನ್ನು ಮಾಡುವುದಿಲ್ಲ ಹಾಗಿದ್ದರೆ ನಾಮಮಂತ್ರವನ್ನು ತೆಗೆದುಕೊಳ್ಳುವಾಗಲೂ ನಾನು ಯಾವುದೋ ಒಂದು ಉದ್ದೇಶವನ್ನೇ ಇಟ್ಟುಕೊಂಡರೆ ಬಹಳಷ್ಟು ಸಮಯ ನಾಮಮಂತ್ರವನ್ನು ತೆಗೆದುಕೊಂಡ ನಂತರ ಹಿಂದೆಗೆ ಹೇಳಿದಂತೆ ಹಲವು ಕ್ಷೋಭೆ ವಿಕಲ್ಪಗಳಾಗಬಹುದು ಒಂದು ಸಣ್ಣ ವಿಕಲ್ಪವೂ ಸಾಕು ನಮ್ಮನ್ನು ಅಲ್ಲಾಡಿಸಿ ಬಿಡಬಹುದು ನಮ್ಮ ಇಚ್ಛೆ ನೆರವೇರುವುದೋ ಇಲ್ಲವೋ ಈಡೇರುವುದೋ ಇಲ್ಲವೋ ಎಂದು ನಾಮವನ್ನೇ ಬಿಡುವಂತಹ ಸ್ಥಿತಿಗೆ ಹೋಗಬಾರದು ಆ ಕಾರಣದಿಂದಾಗಿಯೇ ನಾಮಕ್ಕಾಗಿಯೇ ನಾಮವನ್ನು ತೆಗೆದುಕೊಂಡರೆ ನಾಮಮಂತ್ರವನ್ನು ಜಪ ಮಾಡುತ್ತಿರುತ್ತೇನೆ ಭಗವಂತನ ಇಚ್ಛೆ ಏನಿದೆಯೋ ಅದರಂತೆ ಆಗಲಿ ಎಂಬ ಭಾವವಿದ್ದರೆ ಆಗ ಯಾವುದೇ ತೊಂದರೆಯಿಲ್ಲದೆ ನಾಮಮಂತ್ರವನ್ನು ಮುಂದುವರಿಸುವ ಅವಕಾಶವಿರುತ್ತದೆ ಭಗವಂತನು ನಮಗೆ ಮಂಗಳವನ್ನು ಮಾಡಿಯೇ ಮಾಡುತ್ತಾನೆ ನಾವು ಮೂರು ವಿಚಾರಗಳ ಕಡೆಗೆ ವಿಶೇಷ ಲಕ್ಷ್ಯ ವಹಿಸಬೇಕು ಒಂದು ಆಚರಣೆಯು ಅತ್ಯಂತ ಶುದ್ಧವಾಗಿರಬೇಕು ಎರಡು ನಾಮವನ್ನು ಎಂದಿಗೂ ಬಿಡಬಾರದು ಮೂರು ನನ್ನನ್ನು ಸಂರಕ್ಷಿಸುವವರು ಸದ್ಗುರುಗಳು ಎಂಬ ಅರಿವನ್ನು ಜಾಗೃತವಾಗಿಟ್ಟುಕೊಳ್ಳಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದಾದರೊಂದು ವಿಷಯದಲ್ಲಿ ವಿಶೇಷ ಅಭಿರುಚಿ ಇರುತ್ತದೆ ಆ ಅಭಿರುಚಿಯಲ್ಲಿ ಇದ್ದೂ ಕೂಡ ಆಗ್ರಹದಿಂದ ಬಲವಂತದಿಂದಲೇ ನಾಮವನ್ನು ತೆಗೆದುಕೊಳ್ಳಬೇಕು ಆತ್ಮಜ್ಞಾನವಾಗಬೇಕೆಂದು ಅದರ ಬೆನ್ನು ಹತ್ತಿದರೆ ಅದು ಬೇಗನೆ ಆಗದೇ ಇರಬಹುದು ಭಗವಂತನ ಕಡೆಗೆ ಲಕ್ಷ್ಯ ಕೊಟ್ಟರೆ ಅದು ತಾನಾಗಿಯೇ ಅಂದರೆ ಆತ್ಮಜ್ಞಾನವು ತಾನಾಗಿಯೇ ಆಗುತ್ತದೆ ಭಗವಂತನ ನಾಮವನ್ನು ತೆಗೆದುಕೊಳ್ಳುವುದು ಜ್ಞಾನವಾಗುವುದರ ಲಕ್ಷಣವೇ ಆಗಿದೆ ಉತ್ತಮ ವಸ್ತು ಯಾವಾಗಲೂ ಅಲ್ಪ ಪ್ರಮಾಣದಲ್ಲಿ ಇರುತ್ತದೆ ಶ್ರೀಖಂಡದಲ್ಲಿ ಮೊಸರು ಹಾಗೂ ಸಕ್ಕರೆ ಸಾಕಷ್ಟು ಇರುತ್ತದೆ ಆದರೆ ಕೇಸರಿಯನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕಾಗುತ್ತದೆ ಅದರಂತೆಯೇ ಭಗವಂತನ ನಾಮದ ಪ್ರಮಾಣವಿರುತ್ತದೆ ಪ್ರತಿನಿತ್ಯ ಸ್ವಲ್ಪವೇ ಆದರೂ ಅತ್ಯಂತ ಮನಃಪೂರ್ವಕ ಹಾಗೂ ಪ್ರತಿಫಲದ ಅಪೇಕ್ಷೆ ಇಡದೆ ನಾಮವನ್ನು ತೆಗೆದುಕೊಳ್ಳಬೇಕು ಆಗ ಅದು ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತದೆ ಈ ರೀತಿಯಾಗಿ ಯಾವುದೇ ಕಾರಣವಿರಲಿ ಯಾವುದಾದರೊಂದು ರೀತಿಯಲ್ಲಿ ಬಲವಂತವಾಗಿ ಆದರೂ ಚಿಂತೆಯಿಲ್ಲ ಸ್ವಲ್ಪ ಮಟ್ಟಿಗಾದರೂ ನಾಮವನ್ನು ತೆಗೆದುಕೊಳ್ಳಲು ಆರಂಭಿಸಿದರೆ ನಿಧಾನವಾಗಿ ಆ ನಾಮಮಂತ್ರದಲ್ಲಿ ಅಭಿರುಚಿ ಏರುತ್ತಾ ಆ ನಾಮಮಂತ್ರವು ನಮ್ಮಲ್ಲಿ ನಿರಂತರವಾಗಿ ಅಂಟಿಕೊಳ್ಳುವಂತಾಗುತ್ತದೆ ಆರಂಭದಲ್ಲಿ ಸ್ವಲ್ಪವೇ ಆಗಿದ್ದರೂ ಪರವಾಗಿಲ್ಲ ಹೇಗೆ ಹಾಲು ಸಕ್ಕರೆಯೊಂದಿಗೆ ಅಲ್ಪ ಪ್ರಮಾಣದ ಕೇಸರಿಯೂ ಸಹ ಅದರ ರುಚಿಯನ್ನು ಬದಲಿಸುವ ಶಕ್ತಿ ಹೊಂದಿರುತ್ತದೆಯೋ ಅದೇ ರೀತಿಯಾಗಿ ಅಲ್ಪ ಪ್ರಮಾಣದಲ್ಲಿಯೇ ಆದರೂ ಭಗವಂತನ ನಾಮವನ್ನು ತೆಗೆದುಕೊಂಡರೆ ಅದು ಜೀವನದ ಅಭಿರುಚಿಯನ್ನೇ ನಿರಂತರವಾಗಿ ಬದಲಾಯಿಸುತ್ತಾ ಹೋಗುವುದಿಲ್ಲವೇ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కార